ಅಂಕಲಿ ಕೆಎಲ್ಇ ಸಂಸ್ಥೆಯ ಎಸ್ ಪಾಟೀಲ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಅಂಕಲಿಯಲ್ಲಿ 2023-24 ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಾನಿಕ ಆಡಳಿತ ಮಂಡಳಿಯ ಚೇರ್ಮನ್ ರಾದ ಶಿವಶಿವರಾಜ್ ಎಂ ಕೋರೆ ವಹಿಸಿದ್ರು. ಉದ್ಘಾಟಕರಾಗಿ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಕುಮಾರ ಕೋರೆ ಅವರು ಆಗಮಿಸಿದ್ರು. ಅತಿಥಿಗಳಾಗಿ ಚಿಕ್ಕೋಡಿಯ ಸಾಹಿತಿಗಳು ಹಾಗೂ ಪ್ರೌಢಶಾಲಾ ಶಿಕ್ಷಕರಾದ ಅಜಯ್ ಉದೋಶಿ ಅವರು ಆಗಮಿಸಿ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಅರಿವಿರಬೇಕು, ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಯ ಜೀವನವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಎಂದು ಹೇಳಿದ್ರು. ವಿಶೇಷವಾಗಿ ಇರಬಹುದು ಅಂತ ಅನ್ಕೊಂಡ ಬಂದಿದ್ದೆ. ಕೆಎಲ್ಇ ಸಂಸ್ಥೆ ಅಂದ್ರೆ ವಿಶೇಷವಾದಂತಹ ಕಾರ್ಯಕ್ರಮ ಮಾಡೋದ್ರಲ್ಲಿ ತನ್ನದೇ ಆದಂತಹ ಹೆಸರನ್ನು ಗಳಿಸಿದೆ. ನಾನು ಇದ್ರ ಜೊತೆ ಬಹಳಷ್ಟು ದಿನ, ನಾನು ಕಳೆದ 7 ವರ್ಷದಲ್ಲಿ ಸಾಕಷ್ಟು ಇದನ್ನು ವಿಚಾರ ಮಾಡಿದ್ದೀನಿ. ಈ ಕಾರ್ಯಕ್ರಮ ಅನ್ನುವಂಥದ್ದು, ನಾನು ಯಾವಾಗ ಒಂದು ಖಾಸಗಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಪ್ರಾಂಶುಪಾಲ ಆಗಿ ಕೆಲಸ ಮಾಡ್ತಿದ್ದೆ, ಅವಾಗ ಈ ಕಾರ್ಯಕ್ರಮ ಅನ್ನು ಸರ್ವೇ ಸಾಮಾನ್ಯ. ಅದಕ್ಕೆ ಕಾರ್ಯಕ್ರಮ ಬಗ್ಗೆ ಬಹಳಷ್ಟು ಅನುಭವ ಇದೆ. ಅದಕ್ಕೆ ಇಲ್ಲಿ ನೋಡಿದಾಗ ಮೊದಲನೇ ದಿನ ಕಾರ್ಯಕ್ರಮ ಉದ್ಘಾಟನೆಯನ್ನೇ ನೃತ್ಯದ ಮೂಲಕ ಮಾಡಿಸಿದ್ದು ವಿಶೇಷತೆ. ಅದು ಈ ಕಾರ್ಯಕ್ರಮಕ್ಕೆ ಅದು ಶೋಭೆ ತರುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಇದು ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮ ಉದ್ಘಾಟನೆ. ಇಲ್ಲಿ ನಾವು ಯಾವುದೋ ಒಂದು ಪ್ರಾರ್ಥನಾ ಗೀತೆ ಹೇಳೋದಕ್ಕಿಂತ ಅದನ್ನ ನೃತ್ಯ ಮಾಡಿ ತೋರಿಸ್ತೀವಿ ಅನ್ನುವಂಥದ್ದು ಬಹಳ ವಿಶೇಷ. ಅದಕ್ಕೆ ನನಗೆ ಬಹಳ ಖುಷಿ ತಂದು ಕೊಟ್ಟಂತ ಮೊದಲನೇ ಸಂಗತಿ ಅದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ. ನಾವು ದೀಪ ಪ್ರಜ್ವಲನೆ ಮೂಲಕ ಮಾಡಿರ್ಬೋದು, ಅದು ಅಧಿಕೃತವಾಗಿ ನೃತ್ಯದ ಮೂಲಕ ಇವತ್ತು ಉದ್ಘಾಟನೆ ಆಗಿದ್ದು ಬಹಳ ವಿಶೇಷ ಅಂತ ಹೇಳಿದ್ರು. ಯಾವುದೋ ಒಬ್ಬರದ ಪಾಟೀಲ್ ಅನ್ನೋರ್ ಮನೆ ಬೇಕಾಗಿರ್ತದೆ ಅಂತ ಹೇಳ್ಕೊಂಡು ಅಂಕಲಿ ಊರಿಗೆ ಬಂದಿದ್ವಿ. ಅಲ್ಲಿ ವೀರೇಶ್ ಪಾಟೀಲ್ ಅನ್ನೋರ ಮನೆಗೆ ನನಗೆ ಹೋಗ್ಬೇಕಾಗಿತ್ತು. ನಾನೇನ್ ಮಾಡ್ತೀನಿ ಅಂದ್ರೆ ಬಸ್ ಸ್ಟ್ಯಾಂಡ್ ಕೇಳ್ತೀನಿ, ಅಲ್ಲೇ ಒಂದು ಅಂಗಡಿನ ಕೇಳ್ತೀನಿ, ಇಲ್ಲಿ ವೀರೇಶ್ ಪಾಟೀಲ್ ಅವ್ರ ಮನೆ ಎಲ್ಲಿ ಅಂತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಅಂಗಡಿಯ ಒಂದೆರಡು ಗಿರೇಕಿ ಕೊಡ್ತೀನಿ ಇಲ್ರಿ, ಒಂದ್ ಸ್ವಲ್ಪ ತಡೀರಿ ಅಂತ. ಇದು ಹಳ್ಳಿಯೊಳಗಿರುವಂತ ಸಂಸ್ಕೃತಿ ಬಗ್ಗೆ ಹೇಳ್ತಾರೆ. ಗಿರಾಕಿ ಕೊಟ್ಟ ನಂತರ ವಾಪಸ್ ಅವ್ರು ನಾನು ಮಾತಾಡ್ತಾನೆ, ಯಾರ ಮನಿ ಅಂತ ಹೇಳಿದಿರಿ ಅಂತ. ವೀರೇಶ್ ಪಾಟೀಲ್ ಅವ್ರ ಮನೆಗೆ ಹೋಗ್ಬೇಕು. ವೀರೇಶ್ ಪಾಟೀಲ್ ಅವ್ರ ಮನೆ ರೀ, ಒಂದೇ ನಿಮಿಷ ಇಲ್ರಿ ಅಂತ. ಮತ್ತ ಅಲ್ಲಿ ಪಕ್ಕದಲ್ಲಿ ಒಬ್ಬ ಆಟ ಆಡೋ ಹುಡುಗರು ಕರಿತಾನೋ, ಇವ್ರನ್ನ ಮೂರನೇ ಓಣಿಯೊಳಗಿರುವಂತ ಆ ಗುಡಿ ಎದುರುಗಡೆ ಇರುವಂತ ಮನೆಗೆ ಕರ್ಕೊಂಡು ಹೋಗಪ್ಪ ಅಂತ. ಅವ ಹುಡುಗ ಹೆಂಗ್ ಹೇಳ್ತಾರಲ್ಲ ಹಂಗೆ ಮೂರನೇ ಓಣಿಗೆ ಹೋಗ್ತಾನೋ, ಆ ಗುಡಿ ಹತ್ರ ಇರ್ತಾನೋ, ಯಾವುದೋ ಒಂದು ಲಕ್ಷ್ಮೀ ಗುಡಿ ಹತ್ರ ಇರುವಂತ ಮನೆ ಹತ್ರ ಕರ್ಕೊಂಡು ಹೋಗ. ಆದ್ರೆ ಅವನಿಗೆ ಮೂರು ಮನೆ ಅಂತ ಗೊತ್ತಿರಲಿಲ್ಲ, ಯಾರು ವೀರೇಶ್ ಪಾಟೀಲ್ ಅಂತ. ಆಯ್ತು ಅಂತೇಳಿ ಒಂದು ಪಾಟೀಲ್ ಮನೆಯೊಳಗೆ ನಾನು ಬಿಡ್ತಾನೋ, ನಾನು ಒಳಗೆ ಹೋದ ತಕ್ಷಣ ನಾನು ಅಲ್ಲಿ ಇರ್ತಕ್ಕಂಥ ತಾಯಿನವರು ಕರೀತಾಳೆ, ಒಳಗೆ ಕೂಡಿಸ್ತಾಳೆ, ನನಗೆ ಒಂದು ತಂಬಿಗೆ ನೀರು ಕೊಡ್ತಾಳೆ, ಕಾಲು ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ರಿ ಅಂತ ಹೇಳ್ತಾಳು. ಒಳಗೆ ಮತ್ತೆ ಕೂಡ್ತೀವಿ, ಒಂದು ಲೋಟ ಮಜ್ಜಿಗೆ ಕೊಡ್ತಾಳೆ, ಅದನ್ನು ಕುಡಿತೀನಿ. ಆ ನಂತರ ಕೇಳ್ತಾಳೆ, ನೀವು ಯಾರ ಮನೆ ಅಂತ ಹೇಳಿದ್ರಿ ಅಂತ. ನಾ ವೀರೇಶ್ ಪಾಟೀಲ್ ಅವ್ರ ಮನೆಗೆ ಅಂತ. ಓ, ಆದ್ರೆ ಈ ಮನಿ ಅಲ್ಲದ, ನಮ್ಮ ಮನೆಯ ಎರಡು ಮನಿ ಬಿಟ್ಟು ಅವ್ರ ಮನಿ ಐತೆ. ಅವಾಗ ಮತ್ ವಾಪಸ್ ಅಲ್ಲಿಗೆ ಬಿಡುದಿಲ್ಲ ಅವ್ರ ತಾಯಿ, ಅವ್ರ ಮನೆಯೊಳಗೆ ಆಟ ಆಡುವಂತ ಹುಡುಗಿ ಹೇಳ್ತಾಳು, ಅವ್ರ ಮನಿಗೆ ಬಿಟ್ಟು ಬಾಪ ಅಂತ ಹೇಳ್ತಾರೆ. ಮತ್ತು ವಾಪಸ್ ಹೋಗಿ ಅವ್ರ ಮನೆಗೆ ನನ್ನ ಬಿಟ್ಟು ಬಿಡುವಂತ ಸ್ಥಿತಿ ಆಗೈತೆ. ನನಗೆ ಬೇಕಾದಂತ ಮನಿ ಸಿಕ್ತು. ಉಪಸ್ಥಿತರಾಗಿ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ತುಕಾರಾಮ ಪಾಟೀಲ್, ವಿಶ್ವನಾಥ್, ಅನ್ನಸಾಬ್ ಜಕಾತಿ, ರತ್ನಾಕರ ಚಿಕಲಿ, ಕೆಎಲ್ಇ ಸಂಸ್ಥೆಯ ಅಜೀವ ಸದಸ್ಯರಾದ ಶ್ರೀ ಬಿ ಎಸ್ ಅಂಬಿ, ಎಸ್ಕೆಪಿಯ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಆರ್ ಸಿ ಪಾಟೀಲ್, ಎಸ್ಎಸ್ಕೆ ಪ್ರೌಢಶಾಲೆಯ ಉಪಪ್ರಾಚಾರ್ಯರಾದ ಶ್ರೀಮತಿ ಜೆಎಸ್ ತನುಗೊಂಡ, ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ಎ ಕೆ ಪಾಟೀಲ್, ಶಾಲಾ ಪ್ರಧಾನ ಗುರುಗಳಾದ ಶ್ರೀ ಎಸ್ ಜಿ ಹಿರೇಮಠ ಮತ್ತು ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯರು, ಸಂಸ್ಕೃತ ಶಾಲೆಯ ಪ್ರಾಚಾರ್ಯರು, ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳು ಮತ್ತು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಯವರು ಹಾಜರಿದ್ರು. ಪ್ರಧಾನ ಗುರುಗಳು ಎಸ್ ಜಿ ಹಿರೇಮಠ ಸ್ವಾಗತಿಸಿದ್ರು, ಕುಮಾರ ಕೋಳಿ ವಂದಿಸಿದ್ರು, ಶ್ರೀ ಬಿ ಎಸ್ ಜಗಾತಿ ನಿರೂಪಿಸಿದ್ರು.